ಕೊರೋನಾ ಸಂಕಷ್ಟದಲ್ಲೂ ಹಗಲು ರಾತ್ರಿ ಎನ್ನದೆ ಜೀವ ಪಡಕಿಟ್ಟು ಹೋರಾಡ್ತಾ ಇರುವಂತ ನರ್ಸ್ ಗಳಿಗೆ ಸರ್ಕಾರ ಮೂಗಿಗೆ ತುಪ್ಪ ಸವರಂತೆ ಮಾಡಿ ಮರೆತುಬಿಟ್ಟಿದೆ 8 ದಿನಗಳ ಹಿಂದೆ ಕೊರೋನಾ ವಾರ್ಡ್ ನಲ್ಲಿ ಪಿಪಿ ಕಿಟ್ ಧರಿಸಿ ಕಾರ್ಯನಿರ್ವಹಿಸುತ್ತಾ ಇರುವ ಶುಶ್ರೂಷಕರಿಗೆ ಕೋವಿಡ್ ರಿಸ್ಕ್ ಇನ್ವೆಂಟಿವ್ ಪರಿಹಾರ ಧನ ಘೋಷಣೆ ಮಾಡಿತ್ತು ಸರ್ಕಾರ ಆದರೆ ಅದು ಬರಿ ಆದೇಶಕ್ಕೆ ಮಾತ್ರ ಸೀಮಿತ ಆಗಿದೆ ನರ್ಸ್ ಗಳಿಗೆ ತಿಂಗಳಿಗೆ 5000 ರೂಪಾಯಿ ಪ್ರೋತ್ಸಾಹ ಧನ ಕೊಡುವಂತ ಸಂಬಂಧ ಕಳೆದ ವರ್ಷ ಸೆಪ್ಟೆಂಬರ್ 2020 ರಲ್ಲಿ ಮಾಡಿದಂತ ಆದೇಶ ಇನ್ನು ಕೇವಲ ಆದೇಶವಾಗಿ ಉಳಿದಿದೆ ರಾಜ್ಯದ 15000 ಸರ್ಕಾರಿ ನರ್ಸ್ ಗಳಿಗೆ ಅನ್ಯಾಯ ಆಗಿದೆ 5000 ಪ್ರೋತ್ಸಾಹ ಧನ ಅಷ್ಟೇ ಅಲ್ಲ ಕೋವಿಡ್ ನಿಂದ ಮೃತಪಟ್ಟವರಿಗೆ 30 ಲಕ್ಷ ವಿಮೆ ಕೂಡ ಘೋಷಣೆ ಮಾಡಿದಂತ ಸರ್ಕಾರ ಇಲ್ಲಿವರೆಗೂ 20 ನರ್ಸ್ ಗಳು ಮೃತಪಟ್ಟಿದ್ದಾರೆ ಇವರ ಪೈಕಿ ಯಾರೊಬ್ಬರಿಗೂ ಕೂಡ ವಿಮೆ ಹಣ ನೀಡಿಲ್ಲ ಹೀಗಾಗಿ ರೊಚ್ಚಿಗೆದ್ದಿರುವಂತ ನರ್ಸ್ ಗಳು ಈಗ ಪ್ರೋತ್ಸಾಹ ಧನವನ್ನ ವಾರದಲ್ಲಿ ಬಿಡುಗಡೆ ಮಾಡಬೇಕು ಬೇಡಿಕೆಗೆ ಸ್ಪಂದಿಸದೆ ಹೋದರೆ ಹೋರಾಟದ ಹಾದಿ ಹಿಡಿಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಇಲಾಖೆಯಲ್ಲಿ ಮುಂಚೂಣಿಯಾಗಿ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ನಾವು ಕಾರ್ಯನಿರ್ವಹಿಸುತ್ತಾ ಇದ್ದೀವಿ ಇವತ್ತು ನೋಡ್ತಾ ಇದ್ದೀರಿ ಎರಡನೇ ಅಲೆ ಬಂದಿದೆ ಬ್ಲ್ಯಾಕ್ ಫಂಗಸ್ ಬಂದಿದೆ ಅಲ್ಲಿ ಕೂಡ ನಾವು 24 ತಾಸು ಜೀವನದ ಹಂಗನ್ನು ತೊರೆದು ನಾವು ಕಾರ್ಯನಿರ್ವಹಿಸುತ್ತಾ ಇದ್ದೀವಿ ಅದಕ್ಕೆ ಏನು ಸರ್ಕಾರ ಇವತ್ತು ನಮಗೆ ಕೋವಿಡ್ ರಿಸ್ಕ್ ಅಲವೆನ್ಸ್ ಕೊಡಬೇಕು ಪ್ರೋತ್ಸಾಹ ಧನ ಕೊಡಬೇಕು ಅಂತ ಹೇಳಿ ಘನ ಸರ್ಕಾರ ಈಗಾಗಲೇ ಏನು ತೀರ್ಮಾನ ಮಾಡಿದೆ ಅದು 8 ತಿಂಗಳಾಗಿದೆ ಅಂದ್ರೆ ಸರ್ಕಾರದಲ್ಲಿ ಆಗತಕ್ಕಂತ ಆದೇಶಗಳಿಗೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಆ ಬೆಲೆ ಇಲ್ಲದೆ ಆಗಿಬಿಟ್ಟಿದೆ ಅಂದ್ರೆ ಅದನ್ನ ಇವತ್ತಿನವರೆಗೂ ನಮಗೆ ಆ ಪ್ರೋತ್ಸಾಹ ಧನನ 8 ತಿಂಗಳಾದರೂ ಕೂಡ ನಮಗೆ ಕೈ ಸೇರಿಲ್ಲ ಇಲಾಖೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್